ನಿನ್ನೆಯಿಂದಲೂ ಕೂಡ ನೀವು ಅಮೋಕ್ ಟಿವಿಯ ಒಂದು ಪ್ರೋಮೋವನ್ನು ಗಮನಿಸ್ತಾ ಇದ್ರಿ. ಗುಂಡುಪೇಟೆಯಲ್ಲಿ ಬಗೆದಷ್ಟು ಕರ್ಮಕಾಂಡಗಳು ದಿನನಿತ್ಯವೂ ಕೂಡ ಬಯಲಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಗುಂಡುಪೇಟೆ ಎ ಪಿ ಎಂ ಸಿ ಇದೆಯಲ್ಲ, ನಿಜಕ್ಕೂ ಕೂಡ ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಈ ಒಂದು ದಂಧೆಯನ್ನು ನೋಡಿದ್ರೆ ನೀವು ಕೂಡ ಒಂದು ಬಾರಿ ಬೆಚ್ಚಿ ಬೀಳ್ತೀರಾ. ಯಾಕಪ್ಪ ಎಂಥದ್ದು ದಂಧೆ ಅಂತ ಹೇಳ್ತೀರಾ? ಬನ್ನಿ ನೋಡೋಣ. ಎಸ್, ಗಮನಿಸ್ತಾ ಇದ್ದೀರಾ, ಗುಂಡ್ಲುಪೇಟೆ ಎ ಪಿ ಎಂ ಸಿ ಅಲ್ಲಿ ಬಿಳಿ ಚೀಟೆ ದಂಧೆ ನಡೀತಾ ಇದೆ. ನಿಜಕ್ಕೂ ಇದು ಎಲ್ಲರೂ ತಲೆಬಾಗಿಸುವಂತ ವಿಚಾರ. ದಲ್ಲಾಳಿಗಳ ಬಿಳಿ ಚೀಟಿ ರೈತರಿಗೆ, ರೈತರು ಪದೀತಿ ಎದ್ದೋಗಿರುವಂತದ್ದು. 7% ಕಮಿಷನ್ಗೆ ನಲುಗಿ ಹೋಗ್ತಾ ಇದ್ದಾನೆ ರೈತ. ಅನ್ನದಾತನ ಕಷ್ಟ ಯಾರು ಕೇಳೋರು? ಅವನು ಬೆಳೆದಂತ ಬೆಳೆಗೆ ನಿಜಕ್ಕೂ ಕೂಡ ಇಲ್ಲಿ ಕಿಂಚಿತ್ತು ಬೆಲೆ ಇಲ್ಲ. ರೈತರ ಪರ ಧ್ವನಿ ಎತ್ತೋ ಕೆಲಸ ಆಗ್ಬೇಕಾಗಿದೆ. ಈಗ ಹುಡುಕ್ಬೇಕಾಗಿದೆ ಜನಪ್ರತಿನಿಧಿಗಳನ್ನ. ಎಗ್ಗಿಲ್ಲದೆ ನಡೀತಾ ಇದೆ ಈ ಒಂದು ದಂಧೆ. ಮಧ್ಯವರ್ತಿಗಳಿಂದ ರೈತರಿಂದ ಕಮಿಷನ್ ಪಡೆಯುತ್ತಿರುವ ಆರೋಪ ನಾಚಿಕೆ ಆಗಬೇಕು. ಸರ್ಕಾರದ ಕಾಯ್ದೆಗಳಿಗೆ ಬೆಲೆ ಇಲ್ಲ, ರೈತರ ಶೋಷಣೆ ತಪ್ತಾ ಇಲ್ಲ. ವಿದ್ಯುತ್ ಸಮಸ್ಯೆ, ಮಳೆ ಅಭಾವದಿಂದ ರೈತರು ಕಂಗಾಲಾಗ್ತಾ ಇದ್ದಾರೆ. ಇಂಥದ್ರ ನಡುವೆನು ಕೂಡ ನೀವು ಈ ರೀತಿ ಮಾಡ್ತೀರಾ ಅಂದ್ರೆ ಎಲ್ಲಿಗೆ ಹೋಗಬೇಕು? ಆತ್ಮಹತ್ಯೆಗಳು ಯಾಕೆ ಆಗ್ತವೆ ಅಂತ ನಿಮ್ಮಂತ ಒಂದು ಅಧಿಕಾರಿಗಳಿಂದ, ನಿಮ್ಮಂತ ಒಂದು ಆಡಳಿತದಿಂದ ಎ ಪಿ ಎಂ ಸಿಯಲ್ಲಿ 100 ರೂಗೆ 7% ಕಮಿಷನ್ ತಾಂತೀರಾ ಅಂದ್ರೆ ಎಲ್ಲಿ ಯಾವ ರೀತಿಯಾದಂತ ಇನ್ನೂ ಕೂಡ ಭ್ರಷ್ಟಾಚಾರ ಎಗ್ಗಿಲ್ದೆ ನಡೀತಾ ಇರುವಂತದ್ದು ಗುಂಡ್ಲುಪೇಟೆ ಎ ಪಿ ಎಂ ಸಿಯಲ್ಲಿ. ಬಿಸಿಲು ಮಳೆ ಎಂದೆ ರೈತರು ಯಾವುದೇ ಕಷ್ಟ ಬಂದರೂ ಕೂಡ ತನ್ನ ಬೆಳೆಗೆ ಒಂದು ಬೆಲೆ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಹಗಲು ಇರುಳು ದುಡಿತಾನೆ. ಎ ಪಿ ಎಂ ಸಿಯನ್ನು ನಂಬಿರ್ತಾನೆ. ನನಗೆ ಹೊಟ್ಟೆ ಪಾಡಿಗೋಸ್ಕರ, ನನ್ನ ಜೀವನಕ್ಕೋಸ್ಕರ ಏನಾದರೂ ಒಂದು ಮಾರ್ಗ ಆಗುತ್ತೆ ಇದು ಎ ಪಿ ಎಂ ಸಿ ಅಂತ. ಈ ರೀತಿ ನೀವು ದಂಧೆಗಳನ್ನು, ಬಿಳಿ ಚೀಟಿ ದಂಧೆಗಳನ್ನು ಮಾಡಿಕೊಂಡು ಶ್ರೀಮಂತರಿಗೆ ಹಣುವಂತರಿಗೆ ನೀವು ಮಾರ್ಕಂತ ಕೂತ್ಕೊಂಡ್ರೆ ಅವ್ರ ಗತಿ ಏನು ಅಂತ ಈ ಗಮನಿಸ್ತಾ ಇರುವುದು. ನೀವು ಗುಂಡ್ಲುಪೇಟೆ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಎ ಪಿ ಎಂ ಸಿಯನ್ನ ಬಿಳಿ ಚೀಟೆ ದಂಧೆ ನಡೆಯುತ್ತೆ ಅಂದ್ರೆ ಈಗಲೂ ಕೂಡ ಎತ್ತ ಸಾಕ್ತಾ ಇದೆ ಸಮಾಜ ಅಂತ. ಅಲ್ಲಿಗೆ ಅಧ್ಯಕ್ಷಕ್ಕೂ ಇದೆಲ್ಲ ಗೊತ್ತಿರಲ್ವಾ? ಅಲ್ಲಿನ ಆಡಳಿತ ಏನ್ ಮಾಡ್ತಾ ಇದೆ? ಜಿಲ್ಲಾಡಳಿತ ಎಲ್ಲಿಗೆ ಹೋಗಿದೆ? ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತಿದೆ ಇದರ ವಿಚಾರವಾಗಿ. ನೀವೆಲ್ಲರೂ ಶಾಮೀಲ್ ಆಗಿರ್ಬೋದು ಅಂತ ಜನಗಳು ಮಾತಾಡ್ಕೊಳ್ತಾ ಇದ್ದಾರೆ ಇವಾಗ. ರೈತರು ಗೋಲ್ಡ್ನ ನೀವು ಈ ರೀತಿಯಾದಂತ ಒಂದು ಬಗೆಹರಿಸ್ತಲೇ, ಈ ರೀತಿಯಾದಂತ ಒಂದು ಬೀದಿಗೆ ಬೀಳಿಸ್ತೀರಾ ಅಂದ್ರೆ ರೈತರನ್ನ ಇನ್ನೂ ಯಾವ ರೀತಿ ಇದೆ ನಿಮ್ಮ ಗುಂಡ್ಲುಪೇಟೆ ಆಡಳಿತ ಅಂತ ತಾಲೂಕು ಆಡಳಿತ ನೋಡ್ಕೋಬೇಕು. ಈ ಬಿಳಿ ಚೀಟೆ ದಂಧೆ ಅಂದ್ರೆ ಏನು ಅಂತ ನಿಮ್ಗೆ ಪ್ರಶ್ನಾರ್ಥಿತವಾಗಿ ಒಂದು ಪ್ರಶ್ನೆ ಮೂಡ್ತಾ ಇರ್ಬೋದು. ಇವರು ಬಿಳಿ ಚೀಟೆ ಕೊಡೋದ್ರಿಂದ ರೈತ ಯಾಕೆ ಕಂಗಾಲಾಗ್ತಿದ್ದಾನೆ ಅಂದ್ರೆ ದಲ್ಲಾಳಿಗೂ ಇವನು ಅವ್ರೇನು ಬಡ್ಕೊಟ್ಟಿರ್ತಾರೋ ಅಲ್ಲೂ ಕಮಿಷನ್ ಕೊಡಬೇಕು, ಇವ್ರಿಗೂ ಕಮಿಷನ್ ಕೊಡಬೇಕಾಗುತ್ತೆ. ಇವ್ರು ಕೊಡಬೇಕಾದಂಥದ್ದು ನಿಯಮದ ಪ್ರಕಾರ
ಖರೀದಿದಾರರಿಂದ ಅಥವಾ ವರ್ತಕರಿಂದ ದಲ್ಲಾಳಿಗಳು ಕಮಿಷನ್ ಪಡೆಯಬೇಕು ಆದ್ರೆ ರೈತರಿಂದಲೇ ಕಮಿಷನ್ ವಸೂಲಿ ಮಾಡುವಂತದ್ದು ಇದು ಬಿಳಿ ಚೀಟಿ ಕುರಿತಂತೆ ರೈತರು ದೂರು ನೀಡಿದರೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಬರೇ ಪೊಳ್ಳು ಭಾಷಣವನ್ನ ಕಾರ್ಯದರ್ಶಿ ಶ್ರೀಧರ್ ಮಾಡ್ತಾ ಇರುವಂತದ್ದು ರೈತರ ತರಕಾರಿಗಳಿಗೆ ನಿಯಮದ ಪ್ರಕಾರ ಬೀಡ್ ಕೂಗಬೇಕು ತೂಕ ಹಾಕಿ ವಿವರ ಬರೆದು ಅಧಿಕೃತ ರಸೀದಿ ಕೊಡಬೇಕು ಇಲ್ಲಿ ಬೀಡು ಕೂಗಲ್ಲ ಯಾವುದೇ ತೂಕನೂ ಹಾಕಲ್ಲ ಅಧಿಕೃತ ರಸೀದಿನೂ ಕೊಡಲ್ಲ ಹೀಗೆ ಒಂದು ಬಿಳಿ ಚೀಟಿ ಮೇಲೆ ಒಂದು ಪೆನ್ ಇಟ್ಕೊಂಡ್ಬಿಟ್ಟು ಬರಿತಾರೆ ಕೊಡ್ತಾರೆ ದಲ್ಲಾಳಿಗಳನ್ನ ದಲ್ಲಾಳಿಗಳ ಜೀವನವನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಅವರ ಮನೆಗಳನ್ನ ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ರೈತರ ಮೇಲೆ ಬರೆ ಎಳಿತಾ ಇರುವಂತ ಒಂದು ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಈ ಬಿಳಿ ಚೀಟಿ ತರುವ ರೈತರಿಗೆ ಶೇಕಡಾ 7 ರಷ್ಟು ಕಮಿಷನ್ ಹಣ ಕೇಳ್ತಾರೆ ಕೊಡಬೇಕಾಗುತ್ತೆ 1000 ತರಕಾರಿ ಬೆಳೆದ ರೈತರಿಗೆ 70 ರು ಕಮಿಷನ್ ಇವರಿಗೆ ಕೊಡಬೇಕು ಅಂದ್ರೆ ಅವನು ಯಾವ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇನ್ನೇನ್ ಮಾಡ್ಕೊಳ್ತಾನೆ ನಿಮ್ಮ ನಿಮ್ಮಂತ ಆಡಳಿತ ಇದ್ಮೇಲೆ ನಿಮ್ಮಂತ ಅಧಿಕಾರಿಗಳು ಇದ್ಮೇಲೆ ನಿಮ್ಮಂತ ಒಂದು ಎಪಿಎಂಸಿ ನ ಉದ್ಧಾರ ಮಾಡ್ತೀವಿ ಅಂತ ಬಂದು ಚುನಾಯಿತವಾಗಿ ಗೆದ್ದಿರ್ತಿರಲ್ಲ ನಿಮಗೆ ಅದು ಮನಸಿಗೆ ಬರಬೇಕು ಪ್ರಶ್ನೆ ಮಾಡೋ ರೈತರನ್ನ ಅವರ ತರಕಾರಿನೇ ತಗೊಳ್ಳೋದಂತೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಂಗಾಲಾಗಿರುವಂತ ರೈತರು ಮಾತಾಡಿದ್ದಾರೆ ಏನೇನೆಲ್ಲ ಮಾತಾಡಿದ್ದಾರೆ ನೋಡೋಣ ಬನ್ನಿ ಎಪಿಎಂಸಿಯಲ್ಲಿ ನಡೀತಾ ಇರುವಂತ ಈ ದಂಧೆ ಕುರಿತು ರೈತರು ಯಾವ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೀವು ಗಮನಿಸಿದ್ರೆ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟರು ನಿಜಕ್ಕೂ ಕೂಡ ಇದು ಬೇಸರ ತರುವಂತ ಸಂಗತಿಯೇ ಸಿಟ್ಟು ಬರುವಂತ ಸಂಗತಿ ಏಕಪ್ಪ ಅಂದ್ರೆ ಅವರು ಈ ರೀತಿ ದಲ್ಲಾಳಿಗಳನ್ನ ನೀವೇ ಇಟ್ಟು ರೈತರಿಂದ ದುಡ್ಡು ಕಿತ್ತುಕೊಳ್ತೀರಾ ಅಂದ್ರೆ ಇನ್ನು ಎತ್ತ ಆಡಳಿತ ಸಾಕ್ತಾ ಇದೆ ತಾಲೂಕು ಆಡಳಿತ ಗುಂಡ್ಲುಪೇಟೆಯಲ್ಲಿ ಅಂತ ಇದನ್ನ ನೋಡಿದ್ರೆ ಗೊತ್ತಾಗುವಂತದ್ದು ರೈತರು ಕಂಗಾಲಾಗಿರುವಂತದ್ದು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ನಿಮ್ಮನ್ನ ನಂಬಿ ಎಸ್ ಅಲ್ಲಿನ ಒಬ್ಬರು ರೈತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಸರ್ ಇದು ಬಿಳಿ ಚೀಟಿ ದಂಧೆ ಇದರಿಂದ ಏನು ಪ್ರಯೋಜನ ಪಡೆಕಂತಾ ಇದ್ದಾರೆ ಅಂತ ಅವರು ಎಪಿಎಂಸಿ ಅವರು ಸರ್ ಏನ್ ಪ್ರಯೋಜನ ಪಡೆಕತ್ತಿದ್ದಾರೆ ಅಂದ್ರೆ ಸರ್ ಇಲ್ಲಿ ಅಧ್ಯಕ್ಷರು ಮತ್ತೆ ಮೊದಲಿಗೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಚುನಾವಣಾ ಆಯೋಗ ಮೊದಲು ಸರಿ ಸರ್ ಇದು ಯಾವುದು ಎಪಿಎಂಸಿ ಏನಾಗಿದೆ ಅಂದ್ರೆ ಚುನಾವಣಾ ಆಯೋಗದಲ್ಲಿ ಎಪಿಎಂಸಿ ಎಲೆಕ್ಷನ್ ಅಂತ ಅಂದ್ಮೇಲೆ ಎಪಿಎಂಸಿ ಎಲೆಕ್ಷನ್ ಅಲ್ಲಿ ರೈತರು ಅಲ್ಲಿಗೆ ಮತ್ತೆ ಸರ್ಕಾರ ಮತ್ತೆ ರೈತರದು ಅಲ್ಲಿರ್ತಕ್ಕಂಥ ನಿರ್ದೇಶಕರು ರೈತರಾಗಿರ್ಬೇಕು ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಈ ಪಕ್ಷ ಮತ್ತೆ ಆ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬರೀ ಪಕ್ಷಾಂತರ ಚುನಾವಣೆ ಆಗಿದೆ ಇದು ಮೊದಲಾಗಿ ಇದು ಮೊದಲನೇ ತಪ್ಪು ಮತ್ತೆ ಬಿಳಿ ಚೀಟಿ ದಂಧೆ ಅಂದ್ರೆ ಎಪಿಎಂಸಿ ಆಕ್ಟ್ ಏನಿದೆ ಅನ್ನೋದು ಅಲ್ಲಿರ್ತಕ್ಕಂಥ ಸೆಕ್ರೆಟರಿಗಾಗ್ಲಿ ಮತ್ತೆ ಅಧ್ಯಕ್ಷರಾಗ್ಲಿ ಡೈರೆಕ್ಟರ್ಗಳಿಗೆ ಯಾರಿಗೂ ಗೊತ್ತಿಲ್ಲ
ಬಿಳಿ ಚೀಟಿ ತಕಬೇಕು ಕೊಡ್ತಿರೋ ಅಂತ ಒಂದು ಬಿಲ್ ಕೊಡಬೇಕು ಆ ಬಿಲ್ ಅಲ್ಲಿ ವಿಥೌಟ್ ಕಮಿಷನ್ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತೇ ಇಲ್ಲ ಇವಾಗಲೇ ಅವರಿಗೆ ಏನು ಬೇಕು ಅಂತಂದ್ರೆ ಅವರು ಕಮಿಷನ್ ಬೇಕು ಜೊತೆಗೆ ಅಲ್ಲಿ ಕಮಿಷನ್ ಏಜೆಂಟ್ ಗಳ ಕಡೆಯಿಂದ ಏನು ಬೇಕು ಅಂತಷ್ಟು ದುಡ್ಡು ಬೇಕು ಅಷ್ಟೇ ಬೇಕಾಗಿರೋದು ವರ್ಕು ಅವ್ರಿಗೆ ರೈತರ ಕಷ್ಟ ಸುಖ ಏನ್ ಬೇಕು ಯಾವುದೂ ಬೇಕಿಲ್ಲ ಅಲ್ಲಿ ಇರ್ತಕ್ಕಂಥವ್ರು ಯಾವ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷನೇ ಆಗ್ಲಿ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ ಗಳು ಯಾರಿಗೂ ಯಾರಿಗೂ ಅವ್ರ ತರಕಾರಿಯಲ್ಲಿ ತಂದು ಹಾಕುವಂತ ವ್ಯವಸ್ಥೆಗಳು ಇಲ್ಲ ಯಾವ ಒಬ್ಬ ರಾಜಕಾರಣಿ ಬರ್ತಾನೆ ಅಲ್ಲಿ ಕೂರ್ತಾನೆ ಜನಗಳಿಗೆ ತಿಳಿಸಿ ಯಾವ ರೀತಿಯಾದಂತ ದಂಧೆ ನಡೆಯುತ್ತೆ ಅಂತ ಎಷ್ಟು ಪರ್ಸೆಂಟೇಜ್ ಅಂತಾರೆ ದಂಧೆ ಏನಾಗಿದೆ ಅಂತಂದ್ರೆ ಬಿಳಿ ಚೀಟಿ ಕೊಡ್ತೇವೆ ಸರ್ ನಾವು ಹೋದಾಗೆ ಆಯ್ತು ಉದಾಹರಣೆಗೆ ಒಂದು ಮಂಡಿ ಕೂಗ್ತಾ ಇದ್ದಾನೆ ಅಲ್ಲಿ ಮಾಧವನಟ್ಟಿ ಮಂಡಿನೇ ಇದೆ ಅನ್ಕೊಳ್ಳಿ ಅಲ್ಲಿ ಕೂಗ್ತಾರೆ ಕೂಗ್ಬಿಟ್ಟು ಒಂದು ಬಿಲ್ ಇಸ್ಕೋಬೇಕಾರೆ ಒಂದು ಬಿಳಿ ಚೀಟಿ ಕೊಡ್ತಾನೆ ಅದಕ್ಕೆ ಒಂದ್ ಬಿಲ್ ಇಲ್ಲ ಏನಿಲ್ಲ ಆ ಚೀಟಿ ತಕೊಂಡು ಹೋಗ್ಬೇಕಾರೆ ಪುನಃ ಮಾರ್ನ ಹೋದಾಗ ಅದಕ್ಕೊಂದು ಇನ್ನೊಂದ್ ಚೀಟಿ ಕೊಡ್ತಾನೆ ಆಗ ಇನ್ನೆರಡು ದಿನ ಬಿಟ್ಟು ಮೂರ್ ದಿನ ಬಿಟ್ಟು ದುಡ್ಡು ಕೊಡ್ತಾನೆ ಅಲ್ಲಿ ಯಾವುದೇ ರೀತಿ ಬಿಲ್ ಇಲ್ಲ ಎಪಿಎಂಸಿ ಬಿಲ್ ಇಲ್ಲ ಒಂದು ಫೀಲ್ ಇಲ್ಲ ಏನಿಲ್ಲ ಜನರಲ್ ಕೊಡ್ತಾನೆ ಉದಾಹರಣೆಗೆ ಇದನ್ನ ಕೊಡೋರು ಯಾರು ಏನಿಲ್ಲ ಅಂದ್ರೆ ರೈತರಿಗೆ ಭದ್ರತೆ ಯಾಕೆ ಇಲ್ಲ ಅಂತಂದ್ರೆ ಬಿಳಿ ಚೀಟಿ ತಕೊಂಡು ನಾಳೆ ದಿನ ಅವನ್ ದುಡ್ಡು ಕೊಡದೆ ನಮ್ಗೆ ಯಾಮಾರಿಸ್ತೀವಿ ನಾವು ಎಪಿಎಂಸಿ ಅಲ್ಲಿ ಹೋಗಿ ನಾವು ದುಡ್ಡು ಕೇಳ ಸೆಕ್ರೆಟರಿಗೆ ಒಂದು ಕೇಸ್ ಹಾಕೋ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಅದ್ ರಸೀದಿನೇ ಕೊಟ್ಟಿಲ್ವಲ್ಲ ಹರಾಜ್ ಹಾಕಿರೋ ದುಡ್ಡು ಅಮೌಂಟ್ ಅನ್ನ ಬಿಳಿ ಚೀಟಿ ಬರ್ಕೊಡ್ತಾನೆ ಹೌದು ಈಗ ಬಿಳಿ ಚೀಟಿ ಬರ್ಕೊಡೋರು ಯಾರು ಬರ್ಕೊಡೋರು ಯಾರು ಅಲ್ಲಿ ಅಲ್ಲಿ ಇರ್ತಕ್ಕಂಥ ಮಂಡಿ ಏಜೆಂಟ್ ಗಳು ಬರ್ಕೊಡ್ತಾರೆ ಇದರ ಮೊದಲನೇ ಫ್ಯಾಮಿಲಿ ಸರ್ ಅಲ್ಲಿ ಇರ್ತಕ್ಕಂಥ ಆಡಳಿತ ಮಂಡಳಿ ಎಪಿಎಂಸಿ ಆಡಳಿತ ಮಂಡಳಿ ಇವರಿಗೆ ಸೆಕ್ರೆಟರಿ ಈಗ ಸೆಕ್ರೆಟರಿ ಕಣ್ಣಿದು ಕೊಡ್ರಾಗಿದೆ ಡೈಲಿ ಅವ್ರಿಗೆ ಯಾವ ಮಂಡಳಿ ಎಷ್ಟು ಬಿಲ್ ಆಗ್ತಾ ಇದೆ ಏನಾಗಿದೆ ಸಗಟು ವ್ಯಾಪಾರ ಯಾವ ಮಟ್ಟದಿದೆ ಅಂತ ಡೈಲಿ ಅವ್ರಿಗೆ ವ್ಯವಹಾರಕ್ಕೂ ಗೊತ್ತು ಇದ್ರ ಬಗ್ಗೆ ಯಾವ ತರ ಒಂದಿನ ಕೇಳಿದ್ರೆ ಸರ್ ಅವರು ಏನು ಕೇಳಲ್ಲ ಇದಕ್ಕ ಮೂಲ ಫ್ಯಾಮಿಲಿ ಆಗಿರೋದು ಎಪಿಎಂಸಿ ಸೆಕ್ರೆಟರಿ ನೀರವನೇ ಜೊತೆಗೆ ಆಡಳಿತ ಮಂಡಳಿ ಅಲ್ಲಿ ಎರಡು ಮಾತಿಲ್ಲ ರೈತರು ಏನಾಗಿದ್ದಾರೆ ಅಂದ್ರೆ ರೈತರ ಸದ್ಯ ನನ್ನ ಮಾಲ್ ತಕ್ಕಂತ ಸಾಕು ಅನ್ನ ಮಾಡ್ತಲ್ಲ ಆಗಿದೆ ಪರಿಸ್ಥಿತಿ ಇವತ್ತು ನಾವು ರೈತರು ಕೇಳಕ್ ಹೋಯ್ತು ಅಂದ್ರೆ ನೀ ನಾಳೆ ನನ್ನ ಮಂಡಿಗೆ ಹಾಕ್ಬಿಡು ಅಂತಾನೆ ಅದರಿಂದ ಬಿಳಿ ಚೀಟಿ ದಂಧೆ ಜಾಸ್ತಿ ಆಗಿದೆ ಉದಾಹರಣೆಗೆ ಈಗ ನಾನ್ ಜಿ ಎಸ್ ಟಿ ಕಟ್ಬೇಕು ಅಂದ್ರೆ ಉದಾಹರಣೆಗೆ ನಾನು ಒಂದ್ ಜಮೀನ್ ಮಾಡ್ಬೇಕು ಅಥವಾ ಒಂದ್ ಜಮೀನ್ ತಗೋತೀನಿ ಅಂತ ಹೇಳಿ ಅಥವಾ ಒಂದ್ ಮನೆ ಕಟ್ತೀನಿ ನಾಳೆ ಟ್ಯಾಕ್ಸ್ ರೈಡರ್ ಬಂದ್ಬಿಟ್ಟು ನಿಮ್ಗೆ ಎಲ್ಲಿತ್ತು ದುಡ್ಡು ಅಂತ ಕೇಳಿದ್ರೆ ನಾನ್ ಕೊಡ್ಬೇಕಾದ ಒಂದು ರಸೀದಿ ಇಲ್ಲ ನಾನು ಎಲ್ಲಿ ಸಂಪಾದನೆ ಆಯ್ತು ಅಂತ ನನ್ನ ಜಮೀನಲ್ಲಿ ಬೆಳೆದಿ ನನ್ನ ತರಕಾರಿಯಲ್ಲಿ ಬೆಳೆದಿ ಅಂತ ಕೊಡಕ್ಕೆ ನನಗೊಂದು ಪ್ರೂಫ್ ಇಲ್ಲ ಅದು ಧನ್ಯವಾದ 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 ಬಂದಿಲ್ಲ ಧನ್ಯವಾದ ಧನ್ಯವಾದ ಈಗ ಅಧಿಕಾರಿಗಳನ್ನು ಕೂಡ ಅಲ್ಲಿರುವಂತ ಅಧ್ಯಕ್ಷರನ್ನು ಕೂಡ ಒಂದು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಗಮನಿಸ್ತಾ ಇದ್ರೆ ಅವರು ಕೂಡ ರೈತರು ತನ್ನ ಅಳಲನ್ನ ತೋಡ್ಕೊಂಡ್ರು ಅಲ್ಲ ಬಿಳಿ ಚೀಟಿ ಮೇಲೆ ನೀವು ಹರಾಜ್ ಹಾಕಿರೋ ಅಮೌಂಟ್ ನ ಬರ್ಕೊಡ್ತೀರಾ ಅಂದ್ರೆ ನಿಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿ ಕುಸ್ತೋಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇರುವಂತದ್ದು ಒಂದು ಆಳೆ ಮೇಲೆ ಸ್ವಾಮಿ ಬರ್ಕೊಡೋದು ನೀವು ಅಂತ ಅಮೌಂಟ್ಗಳನ್ನ ಅದದೇ ಆದಂತ ಒಂದು ಬಿಲ್ ಇರುತ್ತೆ ನಿಮ್ದು ಸೈನ್ ಬೇಕಾಗಿರುತ್ತೆ ಸೀಲ್ ಬೇಕಾಗಿರುತ್ತೆ ನಿಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಹೆಸರಿರ್ಬೇಕಾಗುತ್ತೆ ಗುಂಡ್ಲುಪೇಟೆದು ಈ ರೀತಿ ನೀವು ದುಡ್ಡು ಹೊಡೆಯೋದಕ್ಕೆ ಇಂತಹ ಒಂದು ಮಾರ್ಗವನ್ನ ಬಳಸ್ಕೊಳ್ತೀರಾ ಅಂದ್ರೆ ಇಡೀ ಗುಂಡ್ಲುಪೇಟೆಗೆ ಇದು ಒಂಥರ ನಾಚಿಕೆಗೆಡ ತರುವಂತ ವಿಚಾರ ಆಗುತ್ತೆ ಜನಗಳು ನಿಮ್ಮಿಂದಾಗಿ ರೈತರುಗಳು ತಲೆ ಬಗ್ಸ್ಬೇಕಾಗುತ್ತೆ ಜನಗಳು ತಲೆ ಬಗ್ಸ್ಬೇಕಾಗುತ್ತೆ ನಿಮ್ಮಂತ ವ್ಯವಸ್ಥೆಯನ್ನ ಗುಂಡ್ಲುಪೇಟೆಯಲ್ಲಿ ಇಂಥದ್ ನಡೀತಾ ಇದೆ ಅಂದ್ರೆ ಯಾರಿಗೆ ಅವಮಾನ ಆಗುವಂಥದ್ದು ಎಸ್ ನಮ್ ಜೊತೆ ಎಪಿಎಂಸಿ ಕಾರ್ಯದರ್ಶಿ ಶ್ರೀಧರ್ ಇದ್ದಾರೆ ಸರ್ ನಮಸ್ಕಾರ ನೀವು ಮಾಡ್ತಾ ಇರುವಂತ ಅಲ್ಲಿನ ಕೆಲಸಗಳ ಬಗ್ಗೆ ನಮ್ಗೆ ತುಂಬಾ ಸಂತೋಷ ಇದೆ ಸರ್ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೀವು ಕೂಡ ಒಳ್ಳೆ ಅನುಭವ ಇರುವಂತವ್ರು ಅಂತ ನಾವು ತಿಳ್ಕೊಂಡಿದೀವಿ ನಾ ಕೇಳ್ತಾ ಇರುವಂತ ಸರ್ ಈ ಬಿಳಿ ಚೀಟಿ ಯಾಕೆ ನಾ ಬಳಸ್ತಾ ಇದ್ದೀರಾ ಯಾಕೆ ಬಳಸ್ತಾ ಇದೀರಾ ಅಂತ ನಾವು ಬಳಸ್ತಾ ಇಲ್ಲ ದಲ್ಲಾಳಿಗಳು ಕೆಲವರ ಆತರ ಬಳಸ್ತಾ ಇದ್ರು ಅಂತ ನಮ್ಗೆ ಕಂಪ್ಲೇಂಟ್ ಬಂದಿತ್ತು ಅದ್ರ ಪ್ರಕಾರ ನಾವು ದಲ್ಲಾಳಿಗಳ ಮೀಟಿಂಗ್ ಕರೆದು ಅದನ್ನ ಅವ್ರಿಗೆ ನೀವ್ ಈ ತರ ಮಾಡಿದ್ರೆ ನಿಮ್ ಲೈಸೆನ್ಸ್ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಸರಿಪಡಿಸಿದೀವಿ ಈಗ ನಿಮಗೆ ಗೊತ್ತಿರ್ಲಿಲ್ವಾ ಸರ್ ಇದು ಏನಂತ ಈ ವಿಚಾರನೆ ಗೊತ್ತಿರ್ಲಿಲ್ವಾ ನಿಮ್ಗೆ ಬಿಳಿ ಚೀಟಿ ಅದು ಮಾಡ್ತಾ ಇದಾರೆ ಈ ರೀತಿ ಅಂತ ಗೊತ್ತಾದ್ಮೇಲೆ ಅವ್ರ ಮೀಟಿಂಗ್ ಎಲ್ಲ ಮಾಡಿ ಮಾಡಬಲ್ಲ ಸರ್ ನಮ್ಗೆ ಅಲ್ಲ ಅಲ್ಲ ಈಗ ನಿಮ್ದೇ ಆದಂತ ಒಂದು ರೆಸಿಪ್ಟ್ ಇರುತ್ತೆ ನಾನು ಹೇಳ್ತಾ ಇದ್ದೆ ನಿಮ್ದೇ ಆದಂತ ಒಂದು ರಸೀತಿ ಇರುತ್ತೆ ಗುಂಡ್ಲುಪೇಟೆ ಅಂತ ಹೆಸರು ಇರ್ಬೇಕು ಸೀಲ್ ಇರ್ಬೇಕು ನಿಮ್ಮೆಲ್ಲ ನಿಮ್ದು ಮೇನ್ ಆಗಿ ಸಿಗ್ನೇಚರ್ಸ್ ಇರ್ಬೇಕು ಅದಕ್ಕೆ ರೈತರು ಕೊಡ್ತಾರಲ್ಲ ಅದ್ರ ನಮ್ ಸಿಗ್ನೇಚರ್ ಬರಲ್ಲ ನಾವೇನು ದಲ್ಲಾಳಿಗಳಿಗೆ ಅವ್ರ ಏನ್ ಮಾರ್ಕೆಟ್ ಕಟ್ತಾ ಯೂಸರ್ ಚಾರ್ಜಸ್ ಕಟ್ತಾರಲ್ಲ ಅದಕ್ಕೆ ರಸೀದಿ ಕೊಡ್ತೀನಿ ಈ ಕಮಿಷನ್ ಏನು ಸರ್ ಇದು ಕಮಿಷನ್ ವಿಚಾರ 7% ಕಮಿಷನ್ ಕೊಡಬೇಕು ಅಂತ ಸರ್ ಕಮಿಷನ್ ಆತರ ಯಾವ್ದು ನಮ್ಗೆ ಯಾವ್ದು ಗಮನಕ್ ಬಂದಿಲ್ಲ ಸರ್
ಈಗ ರೈತರು ಇಲ್ಲಿ ದೃಶ್ಯಾವಳಿಗಳಲ್ಲೂ ಕೂಡ ಜನಗಳು ಗಮನಿಸಿದ್ದಾರೆ, ರೈತರು ಆರೋಪ ಮಾಡಿದ್ದಾರೆ. ನಮ್ಗೆ ಸರ್ಕಾರದ ಇಂದಲೇ ಏನಾದ್ರೂ 7% ಕಮಿಷನ್ ಅಂತ ಫಿಕ್ಸ್ ಮಾಡಿದ್ಯಾ, ಅಥವಾ ನೀವು ಕೃಷಿ ಉತ್ಪನ್ನ ತರಕಾರಿಗೆ ಖರೀದಿ ಮಾಡ್ತಾರಲ್ಲ ರೈತರಿಂದ, ಅವರು ದಲ್ಲಾಳಿಗೆ 5% ಕಮಿಷನ್ ಕೊಡ್ಬೇಕು. ಖರೀದಿ ಮಾಡೋರು ರೈತರಿಂದ ಯಾವ್ದು ಕಮಿಷನ್ ತಗೊಳ್ಳಿ? ರೈತರಿಂದ ಯಾವ್ದೇ ಕಾರಣಕ್ಕೂ ಕಮಿಷನ್ ತಗೊಂಡಿಲ್ಲ. ಕಮಿಷನ್ ತಗೊಂಡಿಲ್ಲ ಸರ್. ಇದ್ರ ಬಗ್ಗೆ ಏನಂದ್ರು, ಈಗ ಮೀಟಿಂಗ್ ಕರೆದಿದ್ರಲ್ಲ ದಲ್ಲಾಳಿಗಳದ್ದು, ಏನಂದ್ರು? ಇಲ್ಲ, ನಾವು ಆತರ ಯಾವ್ದಾದ್ರು ನಮ್ಮಲ್ಲಿ ಕ್ರಮ ತಗೊಳ್ಳಿ ಸರ್. ನಾವು ಯಾವ್ದಾದ್ರು ನಿಮ್ಗೆ ಆತರ ಕಂಪ್ಲೇಂಟ್ ಬಂದ್ರೆ ನಾವು ಈಗ ನಮ್ಮ ವಾಹಿನಿಯಲ್ಲಿ ಹೋಗ್ತಾ ಇರುವಂತ ಸುದ್ದಿಯಲ್ಲಿ ಮಾತನಾಡಿದ್ದಾರೆ ರೈತರು ಕೆಲವರು. ಸರ್, ಈ ತರ ಆರೋಪ 7% ಆರೋಪ ತಗೊಂತಿದ್ದಾರೆ, ಆರೋಪ ಇದೆ ಸರ್. ನಾವು ಕೂಡ ಗಮನಿಸಿದೀವಿ 7% ತಗೊಂತಿದ್ರದ್ದಂತೂ ಸತ್ಯ ಸರ್ ಅಂತ ಹೇಳಿದ್ದಾರೆ. ನೀವು ಅದು ಸರ್, ಈಗ ಇದು ನಿಮಗೆ ಗೊತ್ತಿರಲಿಲ್ಲ, ನಿಮ್ಮ ವಿಚಾರಕ್ಕೆ ಬಂದ್ಮೇಲೆ ನೀವು ಆಕ್ಷನ್ ತಗೊಳ್ತಾ ಇದ್ರೆ ತುಂಬಾ ಸಂತೋಷ. ಅದು ಈ ರೀತಿ ಆರೋಪಗಳು ಬಂದಾಗಲೂ ಕೂಡ ನೀವು ಅದನ್ನ ಯಾವ ರೀತಿ ಆದಂತ ಒಂದು ತನಿಖೆಯನ್ನ ಮಾಡೋದಾಗ್ಲಿ ಪರಿಗಣಿಸೋದಾಗ್ಲಿ ಮಾಡಿದ್ರೆ ನಿಜಕ್ಕೂ ಕೂಡ ನಿಮ್ಗೆ ಒಳ್ಳೆ ಹೆಸರು. ಅದಕ್ಕೆ ನಮ್ಮ ಸ್ಟಾಫ್ ನ ನಿಯೋಜನೆ ಮಾಡಿದೀನಿ, ಅವ್ರು ಅದನ್ನ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೇಳಿದ್ರು. ಈಗ ಎಷ್ಟು ದಿನದೊಳಗೆ ಇದು ಕ್ಲಿಯರ್ ಆಗ್ಬೋದು ಸರ್? ಇದು ಬಿಳಿ ಚೀಟೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬೇಕು ಸರ್. ಈಗ ಆಯ್ತು ಸರ್, ಅದ್ಮಾನನೆ ಸರ್. ಈಗ ಹೊಸದಾಗಿ ನಮ್ದು ಬೋರ್ಡ್ ಬಂದಿದೆ, ತಮಗೂ ಗೊತ್ತಿದೆ ಸರ್. ಆಯ್ತಾ, ಈಗ ಹೊಸ ಬೋರ್ಡ್ ಬಂದ ನಂತರ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಕರಿತೀನಿ ಸರ್. ಈಗ ನಾವು ಸುದ್ದಿಯನ್ನ ಫಾಲೋಅಪ್ ಮಾಡ್ತಾ ಇರ್ತೀವಿ ಸರ್. ನಿಮ್ಮ ಒಂದು ಯಾವ ರೀತಿ ಆದಂತ ವ್ಯವಸ್ಥೆ ಮಾಡ್ತೀರ, ಖಂಡಿತವಾಗ್ಲು ಒಳ್ಳೇದ್ ಮಾಡಿದ್ರೆ ನಿಜಕ್ಕೂ ಕೂಡ ನಮ್ಗೂ ಸಂತೋಷ, ರೈತರಿಗೂ ಸಂತೋಷ. ತಮ್ಮದು ಸಹಕಾರ ಬೇಕು ಸರ್. ರೈತರು ಆತರ ಯಾವ್ದಾದ್ರು ತೊಂದರೆಗಳು ನಮ್ಮನ್ನ ಸಂಪರ್ಕಿಸಬಹುದು, ತೊಂದರೆ ಇದ್ರೆ ಸಂಪರ್ಕಿಸಬಹುದು, ಅವ್ರ ನ್ಯಾಯ ಒದಗಿಸ್ಕೊಡ್ತೀವಿ. ಓಕೆ, ಧನ್ಯವಾದ ಧನ್ಯವಾದ ಧನ್ಯವಾದ. ಥ್ಯಾಂಕ್ ಯು ಸರ್. ಗಮನಿಸಿದ್ರೆ ನೀವು ಶ್ರೀಧರ್ ಅವ್ರು ಹೇಳ್ತಾ ಇದ್ರು ಕಾರ್ಯದರ್ಶಿಗಳು ದೂರವಾಣಿ ಸಂಪರ್ಕದ ಮೂಲಕ. ಹೌದು, ಖಂಡಿತವಾಗ್ಲೂ ಇದು ನನ್ನ ಗಮನಕ್ಕೂ ಬಂದಿದೆ. ಅಮೋಕ್ ಟಿವಿಗೆ ಆಗಲೇ ನೆನ್ನೆ ಕೂಡ ಪ್ರೋಮೊ ಬಿಟ್ಟಿತ್ತು. ಇದೊಂದು ಕೂಡ ಗಮನಕ್ಕೆ ಬಂದಿರೋಂಥ ವಿಚಾರದ ಹಿನ್ನೆಲೆಯಲ್ಲಿ ನಾನು ಕೂಡ ಅವರ ಮೀಟಿಂಗನ್ನು ಮಾಡಿ ದಲ್ಲಾಳಿಗಳ ಒಂದು ಸಂಪರ್ಕವನ್ನು ಮಾಡಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ, ಅಲ್ಲಿನ ವಾಸ್ತವ ಏನುವಂಥದ್ದು ಕೂಡ ತಿಳ್ಕೊಂಡೆ. ಬಟ್ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕೆಲವೇ ದಿನಗಳಲ್ಲಿ ಸ್ಟಾಪ್ ಆಗುತ್ತೆ. ಮತ್ತು 7% ಕಮಿಷನ್ ಇದೆಯಲ್ಲ, ಇದನ್ನು ಕೂಡ ಅಮೋಕ್ ಟಿವಿ ಕೈ ಬಿಡಲ್ಲ. ಅಲ್ಲಿ ಒಂದು ಏನು ರೈತರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳು ನಿಜಕ್ಕೂ ಕೂಡ ಅದು ಕಂಪ್ಲೀಟ್ ಆಗಿ ಅಲ್ಲಿ ಮುಚ್ಚೋಗ್ಬೇಕು. ಯಾಕಪ್ಪ ಅಂದರೆ ರೈತರುಗಳು ಅವ್ರು ದುಡಿಯೋದೇ 10 ರೂಪಾಯಿ, ಅದರಲ್ಲೂ ನೀವು 7 ರೂಪಾಯಿ ಕಿತ್ಕೊಂಡು ತಿಂತೀರಾ ಅಂದರೆ ನಿಜಕ್ಕೂ ಕೂಡ ಇದೆಲ್ಲವೂ ಕೂಡ ಭ್ರಷ್ಟಾಚಾರದ ಒಂದು ದೊಡ್ಡ ಮುಖವಾಡ ಅಂತಲೇ ಹೇಳ್ಬೋದು. ಈಗ ಅಮೋಕ್ ಟಿವಿ ಇದೆಲ್ಲವೂ ಕೂಡ ಬಟಾಬಾಯಲ್ ಮಾಡಿರುವಂಥದ್ದು. ಈ ಸುದ್ದಿಯನ್ನು ಖಂಡಿತವಾಗ್ಲೂ ಕೂಡ ಫಾಲೋಅಪ್ ಮಾಡ್ತಲೇ ಇರ್ತೀವಿ. ಶ್ರೀಧರ್ ಅವರು ಈಗಾಗಲೇ ಅಮೋಕ್ ಟಿವಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ಇದನ್ನು ಕಂಪ್ಲೀಟ್ ಆಗಿ, ಈಗ ಹೊಸ ಬೋರ್ಡ್ ಕೂಡ ಬರ್ತಾ ಇದೆ ಸರ್, ಇದನ್ನು ಕಂಪ್ಲೀಟ್ ಆಗಿ ನಾವು ಮುಚ್ಚಾಕೋದಕ್ಕೆ ರೈತರಿಗೆ ಏನಿದೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಮುಂದಾಗ್ತೀವಿ ಅಂತ ಹೇಳಿರುವಂಥದ್ದು. ಎಸ್, ಎ ಪಿ ಎಂ ಸಿ ನೂತನ ಅಧ್ಯಕ್ಷ ರವಿ ಕಮರಳ್ಳಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್. ನಮಸ್ಕಾರ. ನಮಸ್ತೆ ಸರ್. ಮೊದಲನೇದಾಗಿ ಅಭಿನಂದನೆ, ಅಮೋಕ್ ಟಿವಿಯಿಂದ ನೂತನವಾಗಿ ಅಧ್ಯಕ್ಷ ಆಗಿದ್ದೀರಾ. ಧನ್ಯವಾದಗಳು ಸರ್. ಒಂದು ಹೊಸ, ನೀವು ಅಧ್ಯಕ್ಷ ಆದ್ಮೇಲೆ ಒಂದು ಹೊಸ ಪ್ರಕರಣ ಸರ್, ಬಿಳಿ ಚೀಟಿ ಬರ್ಕೊಡ್ತಾರೆ ರೈತರಿಗೆ, ಮತ್ತೆ 7% ಕಮಿಷನ್ ತಂತಾರೆ ಅಂತ ನೀವು ಈಗಿನೂ ಬಂದಿದ್ದೀರಾ. ಇದ್ರೂ ಇದು ವಿಚಾರವಾಗಿ ಯಾವ ರೀತಿ ಕ್ರಮಗಳನ್ನ ಜರುಗಿಸ್ತೀರಾ ಅಂತ? ಅದೇ ಸರ್, ನಿನ್ನೆ ತಾನೇ ನಾನು ಇಲ್ಲಿ ಎಪಿಎಂಸಿ ಬಂದು ಚಾರ್ಜ್ ತಗೊಂಡಿದ್ದೀನಿ. ಬಂದ್ಬಿಟ್ಟು ನಾನು ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿದೆ ಸರ್, ಏನಿದು ಅಂತ ಅಂದ್ಬಿಟ್ಟು ಮಾತಾಡಿದೆ. ಆಕ್ಚುಲಿ ಬಿಳಿ ಚಿತಿ ಅಂದ್ರೆ ಏನು ಅಂತ ಅದ್ರ ಪೂರ್ಣ ಪ್ರಮಾಣದ ಮಾಹಿತಿ ತಗೊಂಡೆ. ನಾನೊಬ್ಬ ರೈತನಾಗಿ ನೋಡ್ತಿದ್ದೆ ಸರ್, ನಾನು ಅದನ್ನ ಅನುಭವಿಸಿದ್ದೆ, ನಾನು ಮೈಸೂರು ಮಾರ್ಕೆಟ್ ನಲ್ಲಿ ಇದನ್ನ ಅನುಭವಿಸಿದ್ದೀನಿ ನಾನು. ಅದ್ರ ಬಗ್ಗೆ ಏನ್ ಮಾಡ್ಬೋದು ಅಂತ ಹೇಳಿ ಇವಾಗ ನಾವು ಮಾತಾಡ್ತೀವಿ ಸರ್. ಸೆಕ್ರೆಟರಿ ಜೊತೆ ಮಾತಾಡಿದೀನಿ, ಅವರೊಂದು ಪೂರ್ವಭಾವಿ ಸಭೆ ಕರೆದು ಈಗ ವರ್ಷಕರನ್ನ ಒಂದ್ಸರಿ ಕರೆದು ಮಾತಾಡಿ ಅದ್ರ ಬಗ್ಗೆ ಕಡಿವಾಣ ಹಾಕಿ ಮಾತಾಡಿದೀವಿ ಸರ್. ಮಾತಾಡ್ತೀನಿ ಸರ್ ಇದ್ರ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ. ನಿಮ್ಮ ಮೇಲೆ ನಂಬಿಕೆ ಇಡ್ಬೋದಾ ನಾವು ಮತ್ತೆ ಎಪಿಎಂಸಿ ರೈತರುಗಳು? ಖಂಡಿತ ಸರ್, ಖಂಡಿತ ಸರ್. ಇದ್ ಯಾವಾಗ ಇದನ್ನೆಲ್ಲದೂ ಕೂಡ ಯಾವಾಗ ಬಗೆಹರಿಸ್ತೀರಾ ಸರ್? ಸರ್, ನಾನು ಮುಂದಿನ ತಿಂಗಳ 5ನೇ ತಾರೀಕು ಜನರಲ್ ಬಾಡಿ ಕರೆದಿದ್ದೀನಿ ಸರ್. ಅಲ್ಲಿವರೆಗೆ ಜನರಲ್ ಬಾಡಿವರೆಗೆ ಒಂದ್ಸರಿ ವರ್ತಕರನ್ನ ಒಂದ್ಸರಿ ಕರೆದು ಮತ್ತೆ ರೈತರನ್ನ ಒಂದ್ಸರಿ ಕರೆದು ಅದ್ರ ಬಗ್ಗೆ ಮಾತಾಡ್ತೀನಿ. ವಿಚಾರದಲ್ಲಿ ರೈತರು ಸಪೋರ್ಟ್ ಮಾಡ್ಬೇಕು ಸರ್ ಸ್ವಲ್ಪ. ಹೌದು, ರೈತರುಗಳು ಕೂಡ ನೀವು ರೈತರಾಗಿರೋದ್ರಿಂದ ಈಗ ಏನಾಗ್ಬಿಡುತ್ತೆ ಗೊತ್ತಾ, ಕೆಲವು ಪಕ್ಷಗಳು ಇದಕ್ಕೆ ಇನ್ವಾಲ್ವ್ ಆಗ್ಬಿಡ್ತವೆ ಎಪಿಎಂಸಿಗೆ. ನಿಮ್ಮಂತ ರೈತರುಗಳು ರೈತರ ಕಷ್ಟ ತಿಳ್ಕೊಂಡವರು ಬಂದ್ ಅಧ್ಯಕ್ಷ ಆದ್ರೆ ಏನೋ ಒಂದ್ ಮಾಡ್ತಾರೆ ಅಂತ ರೈತರಿಗೂ ಒಂದು ನಂಬಿಕೆ ಬರುತ್ತೆ. ಖಂಡಿತ ಸರ್, ಖಂಡಿತ. ಈ ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕು. ನೀವೊಂದ್ ಬಾರಿ ನಾಳೆನೆ ಭೇಟಿ ಕೊಡಿ ಅಲ್ಲಿಗೆ, ರೈತರಿಗೆ ಸಂಪರ್ಕ ಮಾಡಿ.
ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ರೈತರಿಗೆ ಪ್ರಶ್ನೆ ಮಾಡೋ ಅವಕಾಶ ಇದೆ ಸರ್, ಅವರೇ ಅವಕಾಶ ಮಾಡಿ ನಮ್ಗೆ ಈ ರೀತಿಯಾಗಿ ಬಿಲ್ ಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಸರ್. ಖಂಡಿತ ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಆಗುತ್ತೆ, ಯಾಕಂದ್ರೆ ನೀವು ರೈತರಾಗಿ ನಾವು ಮಾಡ್ಬೇಕಂತ ಆ ದಿಕ್ಕಲ್ಲಿ ರೈತರದ್ದು ಸ್ವಲ್ಪ ಅವಕಾಶ ನಮ್ಗೆ ಒಂದ್ಸ್ವಲ್ಪ ಸಪೋರ್ಟ್ ಬೇಕು ಸರ್. ನಾಳೆನೆ ಭೇಟಿ ಕೊಡಿ ಸರ್, ಸ್ಥಳಕ್ಕೆ ನಾಳೆನೆ ಭೇಟಿ ಕೊಡಿ, ಸಮಸ್ಯೆಗಳನ್ನ ಕೇಳಿ. ನಮ್ಮ ವರದಿಗಾರರು ಬರ್ತಾರೆ. ಖಂಡಿತ ಸರ್, ಖಂಡಿತ ಮಾಡಿ ಸರ್. ನಾಳೆ ಒಂದು ರಿಯಾಲಿಟಿ ಚೆಕ್ ಮಾಡಿ. ಖಂಡಿತ ಸರ್, ನಿಮ್ಮ ಮೇಲೆ ನಂಬಿಕೆ ಇದೆ, ಮಾಡ್ತೀರಾ ಅಂತ. ಧನ್ಯವಾದ. ಖಂಡಿತ ಖಂಡಿತ ಮಾಡ್ತೀನಿ. ಎಸ್, ನೂತನವಾಗಿ ಅಧ್ಯಕ್ಷ ಆಗಿದ್ದಾರೆ ನಿನ್ನೆಯಿಂದಲೂ ಕೂಡ ರವಿ ಕಮರಳ್ಳಿ ಅನ್ನೋ ಅವರು ಕೂಡ ರೈತರಾಗಿದ್ದು ಅಂತ, ಅವರು ರೈತರ ಕಷ್ಟವನ್ನ ತಿಳ್ಕೊಂಡಿದ್ದೀನಿ ಅಂತ ಅವರು ಈಗ ಮಾತಾಡಿದ್ರು. ಕಾದ್ ನೋಡೋಣ, ಇದೆಲ್ಲವೂ ಬಗೆಹರಿದ್ರೆ ಖುಷಿ ವಿಚಾರವೇ. ಅಳುಬ್ರು ಮಾಡಿರುವಂತ ಕೆಲಸಗಳಿಗೆ ಹೊಸಬ್ರು ತಲೆ ದೂಗೋದ್ ಬೇಡ, ತಲೆ ಬಗ್ಸೋದ್ ಬೇಡ ಅನ್ನುವಂಥದ್ದು ಕೂಡ ನಾವು